ಓಂ ಶ್ರೀ ಮಹಾಗಣಪತಯೇ ನಮಃ ಶ್ರೀ ಗುರುಭ್ಯೋ ನಮಃ ಆತ್ಮೀಯ ಎಲ್ಲ ನನ್ನ ವೀಕ್ಷಕರಿಗೆ ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಪ್ರಿಯ ವೀಕ್ಷಕರ ಇವತ್ತು ಲಗ್ನದ ಸೀರೀಸಲ್ಲಿ ಲಗ್ನಾಧಿಪತಿ ಸಪ್ತಮ ಸ್ಥಾನದಲ್ಲಿದ್ದರೆ ಯಾವ ರೀತಿ ಒಂದು ಫಲಗಳು ಅನ್ವಯಿಸುತ್ತೆ ಅನ್ನೋದ್ರ ಬಗ್ಗೆ ಅಂದರೆ ಒಂದನೇ ಮನೆ ಅಧಿಪತಿ ಏಳನೇ ಮನೆಯಲ್ಲಿದ್ದರೆ ಹೇಗೆ ಅವರ ಒಂದು ಪ್ರೊಡಕ್ಷನ್ ಹೇಗಿರುತ್ತೆ ಯಾವುದ್ರ ಬಗ್ಗೆ ಅವರ ಒಂದು ಒಲವು ಇರುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ ಸೊ ಇದರಲ್ಲಿ ಲಗ್ನಾಧಿಪತಿ ಪ್ಲಸ್ ಸಪ್ತಮಾಧಿಪತಿಯ ಕಾರಕತ್ವಗಳನ್ನು ತಿಳ್ಕೊಬೇಕಾಗುತ್ತೆ ಏಳನೇ ಮನೆ ಏನನ್ನು ಸೂಚಿಸುತ್ತೆ ಲಗ್ನಾಧಿಪತಿ ಏನನ್ನು ಸೂಚಿಸುತ್ತೆ ಅನ್ನೋದ್ರ ಬಗ್ಗೆ ಹಾಗಾಗಿ ಇನ್ನೂ ಯಾರೆಲ್ಲ ಹೊಸಬರು ನನ್ನ ಚಾನಲಲ್ಲಿ ನೋಡ್ತಾ ಇದ್ರೆ ಯಾರು ಹೊಸ್ದಾಗಿ ಈ ವಿಡಿಯೋ ನೋಡ್ತಾ ಇದ್ರೆ ಆದಷ್ಟು ಮುಂದಿನ ಒಂದು ಅನೇಕ ರೀತಿಯ ವಿಚಾರಗಳ ಬಗ್ಗೆ ತಿಳಿಸೋದಿದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಒಂದು ಜ್ಯೋತಿಷ್ಯ ಸಂಖ್ಯಾಶಾಸ್ತ್ರ ವಾಸ್ತುಶಾಸ್ತ್ರ ಮತ್ತು ಮುಂದಿನ ದಿನಗಳಲ್ಲಿ ಹಸ್ತರೇಖೆ ಶಾಸ್ತ್ರ ಎಲ್ಲ ಅನೇಕ ರೀತಿಯ ಒಂದು ಜ್ಞಾನ ಭಂಡಾರದ ಒಂದು ಚಾನಲು ನಿಮಗೆ ಸಿಗುತ್ತೆ ಹಂಗಾಗಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮುಖಾಂತರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತಾ ಇಲ್ಲಿ ಲಗ್ನಾಧಿಪತಿ ಸಪ್ತಮದಲ್ಲಿದ್ದರೆ ಏನು ಅನ್ನೋದ್ರ ಬಗ್ಗೆ ನೋಡ್ತಾ ಇದ್ದೀವಿ ಲಗ್ನ ಅಂದರೆ ನಿಮಗೆಲ್ಲ ಗೊತ್ತಿರೋದು ಲಗ್ನ ಅಂದರೆ ನಾನು ನನ್ನ ದೇಹ ನನ್ನ ಒಂದು ಸಂತೋಷ ನನ್ನ ಒಂದು ಜೀವನ ನನ್ನ ಒಂದು ಬುದ್ಧಿಶಕ್ತಿ ನನ್ನ ಒಂದು ಮನೋಧರ್ಮ ನನ್ನ ಒಂದು ವ್ಯಕ್ತಿತ್ವ ನನ್ನ ಒಂದು ನಡತೆ ಅನ್ನೋದ್ರ ಬಗ್ಗೆ ಲಗ್ನ ಅಂದ್ರೆ ಇದನ್ನ ಸೂಚಿಸುತ್ತೆ ಲಗ್ನದ ಬಗ್ಗೆ ಎಲ್ಲಾ ವಿಡಿಯೋದಲ್ಲೂ ನಾವು ತಿಳಿಸ್ತಾನೆ ಇರ್ತೀವಿ ಯಾವುದೇ ಒಂದು ವಿಡಿಯೋ ಮಾಡಿದ್ರು ಲಗ್ನದ ಮತ್ತೆ ಇನ್ನ ಇನ್ನಿತರೆ ಯಾವುದೇ ಒಂದು ಭಾವದ ಕಾರಕತ್ವಗಳು ನಾನು ಹೇಳ್ತಾನೆ ಇರ್ತೀನಿ ಅದಕ್ಕೆ ಯಾಕಂದ್ರೆ ನಿಮಗೆ ಅದು ಪ್ರತಿ ಸಲ ಹೇಳ್ತಾ ಇದ್ರೆ ಅದು ನಿಮಗೆ ನೆನಪಲ್ಲಿ ಉಳಿಲಿ ಅಂತ ಆ ಒಂದು ಕಾರಕತ್ವ ತಿಳ್ಕೋಬೇಕು ಲಗ್ನ ಅಂದರೆ ಏನು ಅದರ ಕಾರಕತ್ವ ಏನು ಲಗ್ನ ಅಂದರೆ ಏನನ್ನ ಹೇಳುತ್ತೆ ಎರಡನೇ ಮನೆ ಅಂದರೆ ಏನು ಹೇಳುತ್ತೆ ಇವೆಲ್ಲ ತಿಳ್ಕೋಬೇಕು ಸೊ ಅವಾಗಲೇ ನಿಮಗೆ ಈಸಿ ಆಗುತ್ತೆ ಪ್ರೊಡಕ್ಷನ್ ಈಸಿ ಆಗುತ್ತೆ ಗೊತ್ತಾಗುತ್ತೆ ನಿಮಗೆ ಹೇಗೆ ಹೇಳೋದು ಅನ್ನೋದ್ರ ಬಗ್ಗೆ ಅದಕ್ಕೋಸ್ಕರ ಇವೆಲ್ಲ ಪದೇ ಪದೇ ನಾನು ತಿಳಿಸ್ತಾನೆ ಇರ್ತೀನಿ ಹಾಗಾದರೆ ಏಳನೇ ಮನೆ ಸಪ್ತಮ ಸ್ಥಾನ ಸಪ್ತಮ ಸ್ಥಾನ ಅಂದರೆ ಮದುವೆ ಬಗ್ಗೆ ಹೇಳೋದು ಮತ್ತು ವ್ಯವಹಾರದ ಬಗ್ಗೆ ಪಾಲುದಾರಿಕೆ ಬಗ್ಗೆ ಸಾಮಾಜಿಕ ಸಂಬಂಧಗಳ ಬಗ್ಗೆ ಕುಟುಂಬ ಸಂಬಂಧಗಳ ಬಗ್ಗೆ ಮತ್ತು ವೈವಾಹಿಕ ಸಂತೋಷ ಜೀವನದ ಬಗ್ಗೆ ಗೌರವದ ಬಗ್ಗೆ ಮತ್ತು ಲೈಂಗಿಕ ಆಸಕ್ತಿ ಬಗ್ಗೆ ನಮ್ಮ ಸಂಗಾತಿಯ ಬಗ್ಗೆ ಹೆಚ್ಚಾಗಿ ತಿಳಿಸೋಂಥದ್ದು ಏಳನೇ ಮನೆ ಇವಾಗ ಸಪ್ತಮಾಧಿಪತಿ ಹೇಗಿರ್ತಾನೆ ಅದು ಒಂದು ಪಾರ್ಟ್ ಆಗುತ್ತೆ ಆಲ್ರೆಡಿ ನಾನು ಏಳನೇ ಮನೆ ಅಧಿಪತಿಯ ಒಂದು ಅನೇಕ ರೀತಿಯ ವಿಡಿಯೋಗಳನ್ನು ಮಾಡಿದ್ದೀನಿ ನಿಮಗೆ ಮ್ಯಾರೇಜ್ ಬಗ್ಗೆ ಮದುವೆ ಬಗ್ಗೆ ನಿಮಗೆ ಏನಾದರೂ ಇನ್ನೂ ಹೆಚ್ಚಿನ ವಿಚಾರಗಳು ಬೇಕಂದರೆ ಆಲ್ರೆಡಿ ತುಂಬಾ ವಿಡಿಯೋಗಳು ಅಪ್ಲೋಡ್ ಆಗಿದೆ ಚೆಕ್ ಮಾಡ್ಕೊಳ್ಳಿ ಇರುತ್ತೆ ಮತ್ತು ಕುಜನ ಬಗ್ಗೆ ಶುಕ್ರನ ಬಗ್ಗೆ ಶುಕ್ರನ ಜೊತೆ ಇರುವ ಗ್ರಹಗಳು ಇವೆಲ್ಲ ಅನೇಕ ರೀತಿಯ ವಿಡಿಯೋಗಳು ಮಾಡಿದ್ದೀನಿ ಸಪ್ತಮಾಧಿಪತಿ ಬಗ್ಗೆ ಏಳನೇ ಮನೆಯ ಅಧಿಪತಿ ಬಗ್ಗೆ ಮತ್ತು ಏಳನೇ ಸ್ಥಾನದ ಬಗ್ಗೆ ಕೆಲವೊಂದು ಐದಾರು ವಿಡಿಯೋಗಳು ಜಾಸ್ತಿನೇ ಮಾಡಿದ್ದೀನಿ ಅನಿಸ್ತಾ ಇದೆ ಅದರಲ್ಲಿ ಇದೆ ಇನ್ನೂ ಹೆಚ್ಚಿನ ವಿಚಾರಗಳು ನಿಮಗೆ ಗೊತ್ತಾಗುತ್ತೆ ಅದನ್ನು ಚೆಕ್ ಮಾಡಿ ನೀವು ನೋಡ್ಬೋದು ಆದರೆ ಇವಾಗ ಯಾರ ಜಾತಕದಲ್ಲಿ ಲಗ್ನಾಧಿಪತಿ ಸಪ್ತಮ ಸ್ಥಾನದಲ್ಲಿದ್ದರೆ ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಲಗ್ನಾಧಿಪತಿ ಏಳನೇ ಮನೆಯಲ್ಲಿದ್ದರೆ ಲಗ್ನ ಅಂದರೆ ಏನಂತ ಹೇಳಿದ್ರೆ ಲಗ್ನ ಅಂದರೆ ನಾನು ನನ್ನ ಒಂದು ವ್ಯಕ್ತಿತ್ವ ಲಗ್ನ ಅಂದರೆ ನಾವು ಏಳನೇ ಮನೇಲಿ ಇದ್ದೀವಿ ಅಂತ ಏಳನೇ ಮನೆ ಅಂದರೆ ನಮ್ಮ ಎದುರುಗಡೆ ಇರೋ ಮನೆ ಅಂತ ನಮ್ಮ ಎದುರುಗಡೆ ಇರೋಂಥದ್ದೆಲ್ಲ ಏಳನೇದು ಏಳನೇ ಮನೆ ಅಂದರೆ ನಮ್ಮ ಪಾರ್ಟ್ನರ್ ಎದುರುಗಡೆ ಅಂದರೆ ಪಾರ್ಟ್ನರ್ ಬಗ್ಗೆ ಹೇಳೋಂಥದ್ದು ಮತ್ತು ಎದುರುಗಡೆ ಅಂತಂದರೆ ನಮ್ಮ ಪಬ್ಲಿಕ್ ಸರ್ವಿಸ್ ಅಂತ ಹೇಳ್ತೀವಿ ಅಂದರೆ ಸಮಾಜ ಸಮಾಜ ಪಬ್ಲಿಕ್ ಎಲ್ಲ ಏಳನೇ ಮನೆ ಸೂಚಿಸುತ್ತೆ ಸೊ ಹಂಗಾಗಿ ಲಗ್ನ ಅಂದ್ರೆ ನಮ್ಮ ಯೋಚನೆ ಅಂತ ಹೇಳ್ತೀವಿ ಲಗ್ನಾಧಿಪತಿ ಏಳನೇ ಮನೆಯಲ್ಲಿದ್ದಾಗ ನಮ್ಮ ಯೋಚನೆ ಯಾವಾಗ್ಲೂನು ಇನ್ನೊಬ್ಬರ ಬಗ್ಗೆನೇ ಹೆಚ್ಚಾಗಿ ಯೋಚನೆ ಮಾಡ್ತಾರೆ ಅಂತ ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡ್ತಾರೆ ಬೇರೆಯವ್ರಿಗೋಸ್ಕರನೇ ಇವರ ಒಂದು ಅತಿಯಾದ ಕಾಳಜಿ ಮತ್ತೆ ಜಾಸ್ತಿ ಅವ್ರ ಬಗ್ಗೆನೇ ಯೋಚನೆ ಇವ್ರ ಬಗ್ಗೆ ಇವ್ರ ಯೋಚನೆಕ್ಕಿಂತ ಬೇರೆಯವ್ರ ಬಗ್ಗೆ ಯೋಚನೆ ಬೇರೆಯವ್ರಿಗೋಸ್ಕರನೇ ಹುಟ್ಟಿರ್ತಾರೆ ಅಂತಾನೆ ಹೇಳ್ಬೋದು ಲಗ್ನಾಧಿಪತಿ ಸಪ್ತಮ ಸ್ಥಾನದಲ್ಲಿದ್ದರೆ ಹಂಗಾಗಿ ಪಬ್ಲಿಕ್ ಸರ್ವಿಸ್ ಜಾಸ್ತಿ ಇರುತ್ತೆ ಇವರಿಗೆ ಸಮಾಜ ಸೇವೆ ಅನ್ನೋದು ಜಾಸ್ತಿ ಇರುತ್ತೆ ಲಗ್ನಾಧಿಪತಿ ಸಪ್ತಮ ಸ್ಥಾನದಲ್ಲಿದ್ದರೆ ಸಮಾಜ ಸೇವೆ ಜಾಸ್ತಿ ಮಾಡ್ತಾರೆ ಮತ್ತು ಹೆಲ್ಪಿಂಗ್ ನೇಚರು ಜಾಸ್ತಿ ಇರುತ್ತೆ ಇನ್ನೊಬ್ಬರನ್ನ ಸಹಾಯ ಮಾಡೋದು ಹೆಲ್ಪಿಂಗ್ ನೇಚರು ಜಾಸ್ತಿ ಇರುತ್ತೆ ಜನಗಳಿಗೆ ಸೇವೆ ಮಾಡೋಂಥದ್ದು ಮತ್ತು ಹೆಲ್ಪ್ ಮಾಡೋವಂಥದ್ದು ಹೆಚ್ಚಾಗಿ ಇರುತ್ತೆ ಜಾಸ್ತಿ ಲಗ್ನಾಧಿಪತಿ ಸಪ್ತಮದಲ್ಲಿದ್ದರೆ ಪಾಲಿಟಿಕ್ಸಲ್ಲಿರೋವಂಥದ್ದನ್ನ ಹೆಚ್ಚಾಗಿ ಇರೋವಂಥದ್ದು ನೋಡ್ತಾ ಇರ್ತೀವಿ ಪಾಲಿಟಿಕ್ಸ್ ಆಗಿರ್ಬೋದು ಇನ್ನೊಂದು ಯಾವುದೇ ಇನ್ನೊಬ್ಬರಿಗೆ ಹೆಲ್ಪ್ ಮಾಡೋವಂಥದ್ದು ಇನ್ನೊಬ್ಬರಿಗೋಸ್ಕರ ಕೆಲಸ ಮಾಡಿಕೊಡೋ ಅಂಥದ್ದು ಅದ್ರ ಬಗ್ಗೆ ನೋಡೋವಂಥದ್ದು ಲಗ್ನಾಧಿಪತಿ ಸಪ್ತಮ ಸ್ಥಾನದಲ್ಲಿದ್ದರೆ ಅಂತ ಅರ್ಥ ಸ್ವಂಗವಾಗಿ ಮತ್ತೆ ಯಾವುದೇ ಕೆಲಸದಲ್ಲಿ ಹೆಚ್ಚಾಗಿ ಬೆರೀತಾರೆ ಅಂತ ಹೇಳ್ಬೋದು ಲಗ್ನ ಅಂದರೆ ನಾವು ಏಳನೇ ಮನೆ ಅಂದರೆ ಇವರು ಯಾವಾಗಲೂ ಏಕಾಂಗಿಯಾಗಿ ಇರೋದಕ್ಕೆ ಇಷ್ಟಪಡೋದಿಲ್ಲ ಇನ್ನೊಬ್ಬರ ಜೊತೆ ಬೆರಿಬೇಕು ಜನರಲ್ಲಿ ಬೆರಿಬೇಕು ಅನ್ನೋದು ಹೆಚ್ಚಾಗಿರುತ್ತೆ ಮತ್ತೆ ಇವ್ರು ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಯಾಕಂದ್ರೆ ಲಗ್ನ ಅಂದರೆ ನಾನು ಏಳು ಅಂದರೆ ಬಿಸ್ನೆಸ್ ಬಿಸ್ನೆಸ್ ಮೈಂಡ್ಸ್ ಜಾಸ್ತಿ ಇರುತ್ತೆ ಮತ್ತೆ ಹೆಚ್ಚಾಗಿ ಕಾಳಜಿ ಸಂಗಾತಿ ಕಡೆ ಜಾಸ್ತಿ ಕಾಳಜಿನ ವಹಿಸ್ತಾರೆ ಅಂತಾನೆ ಹೇಳ್ಬೋದು ಲಗ್ನಾಧಿಪತಿ ಏಳನೇ ಮನೇಲಿ ಅಂದರೆ ಲಗ್ನಾಧಿಪತಿ ಸಪ್ತಮ ಸ್ಥಾನದಲ್ಲಿದ್ದರೆ ಯಾವಾಗಲೂ ಪಾರ್ಟ್ನರ್ ಜೊತೆ ಇರಲು ಇಷ್ಟಪಡ್ತಾರೆ ಅಂತ ಹೇಳ್ತಿದ್ವಿ ಯಾಕಂದರೆ ಏಳನೇ ಮನೆ ಯಾವಾಗ ನಮ್ಮ ಲಗ್ನ ಲಗ್ನ ಅಂದರೆ ನಾವು ಯಾವಾಗ ಏಳನೇ ಮನೆಯಲ್ಲಿ ಕುತ್ಕೊಳ್ತು ಅಂದರೆ ಯಾವಾಗಲೂ ಅವ್ರ ಕಡೆನೇ ಒಂದು ಧ್ಯಾಸ ಇರೋದು ಅವ್ರ ಜೊತೆಯೇ ಇರಬೇಕು ಅಂತ ಯಾವಾಗಲೂ ಅನ್ನಿಸ್ತಾ ಇರೋವಂಥದ್ದು ಹೆಚ್ಚಾಗಿ ಕಂಡುಬರುತ್ತೆ ಮತ್ತು ಇವರಿಗೆ ಒಂದು ಹೆಚ್ಚಾಗಿ ಕಾಳಜಿ ವಹಿಸ್ತಾರೆ ಅದಕ್ಕೋಸ್ಕರ ಇವರು ಒಂದು ಪ್ರೀತಿ ಒಂದು ಆಸೆಗಳು ಜಾಸ್ತಿ ಆಗುತ್ತೆ ಅವ್ರ ಕಡೆಯಿಂದ ಇವರು ಎಕ್ಸ್ಪೆಕ್ಟೆಡ್ ಮಾಡೋವಂಥದ್ದು ಜಾಸ್ತಿ ಇವರು ಇವ್ರ ಆಸೆಗಳನ್ನು ಅವರು ಪೂರೈಸುವಂಥದ್ದಕ್ಕೆ ಇವ್ರು ಇವರು ಎಕ್ಸ್ಪೆಕ್ಟೆಡ್ಡು ಜಾಸ್ತಿ ಇರುತ್ತೆ ಇವರು ಎಕ್ಸ್ಪೆಕ್ಟೆಡ್ ಬೇರೆಯವ್ರ ಕಡೆಯಿಂದ ಜಾಸ್ತಿ ಮಾಡ್ತಾರೆ ಅದು ಕೆಲವು ಏಳನೇ ಮನೆ ಕೆಟ್ಟಿದರೆ ಅದು ಸಿಗದೆ ಇರ್ಬೋದು ಸಪ್ತಮಾಧಿಪತಿ ಏನಾದರೂ ಕೆಟ್ಟಾಗ ಇದು ಸಿಗದೇ ಇರುತ್ತೆ ಅದಕ್ಕೆ ಲಗ್ನಾಧಿಪತಿ ಏನೋ ಏಳನೇ ಇದೆ ಇವಾಗ ಏಳನೇ ಮನೆ ಅಧಿಪತಿ ಚೆನ್ನಾಗಿದ್ದರೆ ಮಾತ್ರ ಅವ್ರ ಕಡೆಯಿಂದ ನಿಮಗೆ ಬೆನಿಫಿಟ್ಟು ಅಥವಾ ಅವ್ರ ಕಡೆಯಿಂದ ಒಂದು ಒಲವು ಅವ್ರ ಕಡೆಯಿಂದ ಒಂದು ಲಾಭ ಅವ್ರ ಕಡೆಯಿಂದ ಇಷ್ಟ ಅವರು ನಿಮಗೆ ಇಷ್ಟಪಡೋ ಅಂಥದ್ದು ಇವೆಲ್ಲ ಆಗಬೇಕಂದ್ರೆ ಏಳನೇ ಮನೆ ಅಧಿಪತಿ ಚೆನ್ನಾಗಿರಬೇಕು ಅವ್ನು ಚೆನ್ನಾಗಿದ್ದರೆ ಅವಾಗ ನಿಮಗೆ ನೋ ಪ್ರಾಬ್ಲಮ್ ಅದರಲ್ಲಿ ಏನೇನು ಸಿಗಬೇಕು ಏಳನೇ ಮನೆ ನಾವು ಏನು ಕಾರಕತ್ವ ಹೇಳ್ತೀವಿ ಅವೆಲ್ಲ ನಿಮಗೆ ಎಲ್ಲ ಸಿಗುತ್ತೆ ಹಂಗಾಗಿ ಮತ್ತು ಲಗ್ನಾಧಿಪತಿ ಸಪ್ತಮ ಸ್ಥಾನದಲ್ಲಿದ್ದರೆ ವಿಶೇಷವಾಗಿ ಇವರಿಗೆ ಒಂದು ವೈವಾಹಿಕ ಜೀವನದಲ್ಲಿ ಒಂದು ಆಸಕ್ತಿ ಒಂದು ಏಜಲ್ಲಿ ಕಡಿಮೆ ಆಗ್ಬಿಡುತ್ತೆ ಅಂತ ಹೇಳ್ಬೋದು ಯಾಕಂದರೆ ಯಾವಾಗ ಲಗ್ನ ಬಂದು ಏಳನೇ ಮನೆಯಲ್ಲಿ ಕೂತ್ಕೊಂಡು ಯಾವಾಗ ನಮ್ಮ ಒಂದು ಮೈಂಡ್ಸೆಟ್ಟು ಒಂದೇ ಕಡೆ ಇದ್ದರೆ ತುಂಬ ಕಷ್ಟ ಸೊ ಹಂಗಾಗಿ ಅವರ ಯೋಚನೆ ಬೇರೆ ಎರಡರ ಕಡೆ ಅಂದಾಗ ಇವ್ರ ಕಡೆ ಇವರ ಒಂದು ಇವ್ರ ಕಡೆ ಗಮನ ಕೊಡದೇ ಇದ್ದಾಗ ಅದು ಟರ್ನ್ ಆಗೋ ಸಾಧ್ಯತೆ ಇರುತ್ತೆ ಮತ್ತು ಆರೋಗ್ಯದ ಕಡೆ ಸ್ವಲ್ಪ ತೊಂದರೆ ಆಗೋವಂಥದ್ದು ಲಗ್ನಾಧಿಪತಿ ಏಳನೇ ಮನೇಲಿ ಇದ್ದರೆ ಇವರಿಗೆ ಗೌರವ ಸಿಗುತ್ತೆ ಗೌರವ ಸಿಗುತ್ತೆ ಒಂದು ಸಂತೋಷ ಅನ್ನೋದು ಬೇರೆ ಕಡೆಯಿಂದ ಇವರು ಬೇರೆ ಒಂದು ಕೆಲಸಗಳಿಂದ ಇವರು ಕಾಣ್ತಾರೆ ಬಟ್ ಆದರೆ ಒಂದು ಸಂಸಾರ ಅಂತ ಬಂದಾಗ ಸ್ವಲ್ಪ ತುಂಬಾ ಒಂದು ಕಷ್ಟ ಅಂತ ಹೇಳ್ಬೋದು ಲಗ್ನಾಧಿಪತಿ ಏಳನೇ ಮನೇಲಿದ್ದರೆ ಇದ್ದರೆ ಇವರು ಅವ್ರ ಮಾತು ಕೇಳೋದು ಜಾಸ್ತಿ ಆಗುತ್ತೆ ಲಗ್ನ ಅಂದರೆ ನಾವು ಏಳನೇ ಮನೆ ಅಂದರೆ ಅವರು ಮಾತು ಕೇಳ್ತಾರೆ ಇವ್ರ ಮಾತು ಇವ್ರ ಡಿಸಿಷನ್ನು ಯಾವಾಗಲೂ ಅವ್ರ ಕಡೆಯಿಂದನೇ ಆಗುತ್ತೆ ಅಂದರೆ ಇವರು ಏನೇ ಮಾಡಿದ್ರು ಸೆಕೆಂಡ್ ಒಪಿನಿಯನ್ ಅಂತ ಬೇಕೇ ಬೇಕು ಇವರ ಒಂದು ದೃಢವಾದ ನಿರ್ಧಾರ ಮಾಡೋಕ್ಕಾಗೋದಿಲ್ಲ ಏನೇ ಕೆಲಸ ಮಾಡಿದ್ರು ಒಂದು ಏನೇ ಕೆಲಸ ಮಾಡಬೇಕು ಅಂದ್ರೂ ಇನ್ನೊಬ್ಬರು ಡಿಸಿಷನ್ ತೊಗೋಬೇಕು ಇವರು ಓನ್ ಡಿಸಿಷನ್ ತಗೊಳ್ಳೋಕ್ಕೆ ತುಂಬ ಕಷ್ಟ ಆಗ್ತಾ ಇರುತ್ತೆ ಅಂದರೆ ಇನ್ನೊಬ್ಬರು ಎದುರುಗಡೆ ಇರೋರು ಡಿಸಿಷನ್ ತಗೊಳ್ಳೋಕ್ಕೆ ನೋಡ್ತಾ ಇರ್ತಾರೆ ಒಂದು ಪಾರ್ಟ್ನರ್ ಆಗಿರ್ಬೋದು ಲೈಫ್ ಪಾರ್ಟ್ನರ್ ಆಗಿರ್ಬೋದು ಅಥವಾ ಇನ್ನಾದರೂ ನಮಗೆ ಸ್ವಲ್ಪ ಏನಂದರೆ ನಾ ನಮಗೆ ಗೊತ್ತಿರೋಂಥ ವ್ಯಕ್ತಿಗಳಿಂದ ಹಿರಿಯರಾಗಿರ್ಬೋದು ಇನ್ನೊರಾಗಿರಾಗಿರ್ಬೋದು ಅವ್ರ ಕಡೆಯಿಂದ ಸಜೆಷನ್ ತಗೊಂಡು ತಗೊಳ್ಳೋದಕ್ಕೆ ತಗೊಂಡು ಮಾಡೋದು ಇವರು ಒಳ್ಳೆಯದು ಹಂಗಾಗಿ ಇವರ ಒಂದು ಒಂದು ಲಗ್ನಾಧಿಪತಿ ಸಪ್ತಮ ಸ್ಥಾನದಲ್ಲಿದ್ದರೆ ಈ ರೀತಿಯ ಒಂದು ಅಂದರೆ ಸ ಮನೋಭಾವ ಅನ್ನೋದು ಅಂದರೆ ಇವರ ಒಂದು ಮನಸ್ಸು ಲಗ್ನ ಅಂದರೆ ಮನಸ್ಸು ಮನಸ್ಸು ಹೇಗಿರುತ್ತೆ ಅಂದರೆ ಇವಳ್ಳೆ ಮನೇಲಿದ್ದಾಗ ಇನ್ನೊಬ್ಬರಿಗೆ ಇನ್ನೊಬ್ಬರಿಗೋಸ್ಕರ ಮಾಡೋಂಥ ಕೆಲಸಗಳು ಸೇವೆ ಮಾಡುವಂಥದ್ದು ಹೆಚ್ಚಾಗಿ ಕಂಡುಬರುತ್ತೆ ಲಗ್ನಾಧಿಪತಿ ಸಪ್ತಮ ಸ್ಥಾನದಲ್ಲಿದ್ರೆ ಏನು ಹೇಗೆ ಅನ್ನೋದ್ರ ಬಗ್ಗೆ ನೋಡ್ತಾ ಇದೀವಿ ಆದ್ರೆ ಇದರಲ್ಲಿ ಎರಡು ರೀತಿ ನೋಡ್ಬೋದು ಹೇಗೆ ಅಂದರೆ ಯಾವುದೇ ಲಗ್ನಾಧಿಪತಿ ಯಾಕೆಂದರೆ ಇಲ್ಲಿ ನವಗ್ರಹಗಳು ಇರುತ್ತೆ ಅದರಲ್ಲಿ ಏಳು ನಿಜ ಗ್ರಹಗಳು ಅದರಲ್ಲಿ ನಿಮ್ಮ ಲಗ್ನಾಧಿಪತಿ ಯಾರಾಗಿರ್ತಾರೆ ಅನ್ನೋದು ಇಂಪಾರ್ಟೆಂಟ್ ಒಬ್ಬೊಬ್ಬರಿಗೆ ಬುಧನಾಗ್ತಾನೆ ಆಗ್ತಾನೆ ಒಬ್ಬೊಬ್ಬರಿಗೆ ಗುರು ಆಗ್ತಾನೆ ಇನ್ನೊಬ್ಬರಿಗೆ ಕುಜನ್ ಆಗ್ತಾನೆ ಒಬ್ಬೊಬ್ರು ಲಗ್ನಾಧಿಪತಿ ಬೇರೆ ಬೇರೆ ರೀತಿಗಳಲ್ಲಿ ಇರುತ್ತೆ ಸೊ ಹಾಗಾಗಿ ಲಗ್ನಾಧಿಪತಿ ಯಾರೇ ಆಗಿರಲಿ ಮತ್ತು ಯಾವುದೇ ಸ್ಥಾನದಲ್ಲಿರಲಿ ಲಗ್ನಾಧಿಪತಿ ಆದರೆ ಅವನು ಶುಭನಾಗಿದ್ದಾನ ಅಥವಾ ಅಶುಭನಾಗಿದ್ದಾನ ಅಂದರೆ ಯಾವುದೇ ಒಂದು ಗ್ರಹಗಳಿಂದ ಅವನು ಪೀಡಿತನಾಗಿದ್ದರೆ ಅವನು ದೂಷಿತನಾಗಿದ್ದರೆ ಅವಾಗ ಅವರ ವಿಚಾರಗಳು ನೆಗೆಟಿವಾ ಪಾಸಿಟಿವ್ ಅಂತ ಎರಡು ರೀತಿಯಲ್ಲಿ ಹೋಗುತ್ತೆ ಉದಾಹರಣೆಗೆ ಏನಂದರೆ ಲಗ್ನಾಧಿಪತಿ ಗುರುವಾಗಿ ಸಪ್ತಮ ಸ್ಥಾನದಲ್ಲಿದ್ದರೆ ಅವರಿಗೆ ಏನಾಗುತ್ತಂದರೆ ಒಂದು ಗುರು ಹಿರಿಯರಲ್ಲಿ ನಂಬಿಕೆ ಅಥವಾ ಒಂದು ಒಂದು ಗುರು ಹಿರಿಯರಂದರೆ ಅವರಿಗೆ ಒಂದು ಗೌರವ ಸಿಗುತ್ತೆ ಮತ್ತೆ ಗೌರವವಾದ ವ್ಯಕ್ತಿಗಳು ಮತ್ತೆ ಇನ್ನೊಬ್ಬರಿಗೆ ತಿಳಿ ಬುದ್ಧಿ ಹೇಳುವಂಥವರಾಗಿರ್ತಾರೆ ಮತ್ತು ಟೀಚಿಂಗ್ ಅನ್ನೋದು ಇನ್ನೊಬ್ಬರಿಗೆ ಹೇಳುವಂಥದ್ದು ಇನ್ನೊಬ್ಬರಿಗೆ ಇನ್ನೊಬ್ರಿಗೆ ತಿಳಿಸ್ಕೊಡುವಂಥದ್ದು ಹೆಲ್ಪಿಂಗ್ ನೇಚರು ಇವೆಲ್ಲ ಜಾಸ್ತಿ ಇರುತ್ತೆ ಅದೇನಾದರೂ ಅವನು ಅಶುಭನಾಗಿದ್ದರೆ ಏನಾಗುತ್ತೆಂದ್ರೆ ನಾನು ಅನ್ನೋದು ಜಾಸ್ತಿ ಆಗುತ್ತೆ ನಾನು ನನಗೆ ಗೊತ್ತಿರೋದು ಇನ್ಯಾರಿಗೂ ಗೊತ್ತಿಲ್ಲ ನಾನು ಹೇಳ್ದಂಗೆ ಕೇಳಬೇಕು ಅಥವಾ ನನಗೆಲ್ಲ ಗೊತ್ತು ನೀನೇನು ಹೇಳಬೇಕಾಗಿಲ್ಲ ನನಗೆ ಗೊತ್ತು ಎಲ್ಲ ಅರ್ಧಮರ್ಧ ತಿಳ್ಕೊಂಡು ನನಗೆ ಗೊತ್ತು ಅಂತ ವಾದಿಸೋದು ಜಾಸ್ತಿ ಆಗುತ್ತೆ ಇದೇ ನೆಗೆಟಿವು ಅದೇ ರೀತಿಯಲ್ಲಿ ನಾನು ಉದಾಹರಣೆ ನಿಮಗೆ ಇದ್ದೀನಿ ಇದರಲ್ಲಿ ಸ ಲಗ್ನಾಧಿಪತಿ ಸಪ್ತಮ ಸ್ಥಾನದಲ್ಲಿದ್ದರೆ ಏನು ಅಂತ ತಿಳಿದೀವಿ ಆದರೆ ಸಪ್ತಮದಲ್ಲಿ ಯಾವ್ಯಾವ ಗ್ರಹ ಬಂದರೆ ಹೇಗೆ ಅವರ ನಿಮ್ಮ ಸಿಗುವ ಸಂಗಾತಿಗಳು ನಿಮಗೆ ಪಾರ್ಟ್ನರ್ ಹೇಗಿರ್ತಾರೆ ಅವರ ಗುಣ ಸ್ವಭಾವ ಹೇಗಿರುತ್ತೆ ಅಂತ ನಾವು ತಿಳ್ಕೊಬೋದು ಅದನ್ನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ಯಾವ್ಯಾವ ಗ್ರಹ ಸಪ್ತಮದಲ್ಲಿದ್ದರೆ ಹೇಗಿರ್ತಾರೆ ನಿಮ್ಮ ಸಂಗಾತಿಗಳು ಅವರ ಕ್ಯಾರೆಕ್ಟ್ರ್ ಎಂಥದ್ದು ಅನ್ನೋದ್ರ ಬಗ್ಗೆ ನೋಡ್ಬೋದು ಮತ್ತು ಸಪ್ತಮಾಧಿಪತಿ ಎಲ್ಲಿರ್ತಾನೋ ಅದ್ರ ಮೇಲೆ ಅವರ ಒಂದು ಅವರಿಂದ ನಮಗೆ ಅನುಕೂಲ ಇದೆಯಾ ಇಲ್ಲವಂತ ಅದು ಎರಡನೇ ವಿಚಾರ ಇಲ್ಲಿ ಅವರ ಗುಣ ಸ್ವಭಾವನ್ನೇ ಬೇರೆ ಅವರಿಂದ ನಮಗೆ ಒಳ್ಳೆಯದಾಗುತ್ತಾ ಅವರಿಂದ ನಮಗೆ ಲಾಭ ಇದೆಯಾ ನಷ್ಟ ಇದೆಯಾ ಹೇಗಿದೆ ಅನ್ನೋದು ಸ ಏಳನೇ ಮನೆ ಅಧಿಪತಿ ಎಲ್ಲೆಲ್ಲಿರ್ತಾನೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇದು ಮುಂದಿನ ದಿನಗಳಲ್ಲಿ ಎಲ್ಲ ತಿಳಿಸ್ಕೊಡ್ತೀನಿ ಇಲ್ಲಿ ಏಳನೇ ಮನೆ ಅಧಿಪತಿ ಒಂದು ವಿಚಾರ ಹೇಳುತ್ತೆ ಲಗ್ನಾಧಿಪತಿ ಏಳನೇ ಮನೇಲಿ ಇದ್ದರೆ ಒಂದು ವಿಚಾರ ಹೇಳುತ್ತೆ ಏಳನೇ ಮನೇಲಿ ಯಾವ್ಯಾವ ಗ್ರಹವಾಗಿ ಇರುತ್ತೆ ಅದು ಒಂದು ವಿಚಾರ ಹೇಳುತ್ತೆ ಸೊ ನಾವು ಮೇನಾಗಿ ಏನು ಹೇಳ್ತೀವಿ ಲಗ್ನಾಧಿಪತಿ ಯಾವ ಗ್ರಹವಾಗಿ ಬಂದಿದೆ ಏಳನೇ ಮನೇಲಿ ಇದೆ ಅನ್ನೋದು ಇಂಪಾರ್ಟೆಂಟು ಸೊ ಇಲ್ಲಿ ಲಗ್ನಾಧಿಪತಿ ಏನಾದರೂ ಬುಧನಾಗಿ ಏಳನೇ ಮನೇಲಿದ್ದರೆ ಮತ್ತು ಬುಧನಿಗೆ ಕುಜನ ಸಂಬಂಧ ಬಂದಿದ್ದರೆ ಲಗ್ನಾಧಿಪತಿ ಬುಧ ಅಂತಂದರೆ ಇಲ್ಲಿ ನಿಮ್ಮ ರಿಲೇಷನ್ನು ಬುಧ ಅಂದರೆ ಬಂಧುಗಳು ಅಂತ ಹೇಳ್ತೀವಿ ಕುಜ ಅಂದರೆ ರಕ್ತ ಸಂಬಂಧ ಅಂತ ಹೇಳ್ತೀವಿ ಸೊ ಅವ್ನು ಲಗ್ನಾಧಿಪತಿಯಾಗಿ ಸಪ್ತಮ ಅಂದರೆ ಮದುವೆ ಅಂತ ಹೇಳ್ತೀವಿ ಲಗ್ನಾಧಿಪತಿಯಾಗಿ ಸಪ್ತಮದಲ್ಲಿದ್ದಾಗ ಅಂದರೆ ನಿಮ್ಮ ರಿಲೇಷನ್ಶಿಪ್ಪಲ್ಲೇ ನಿಮಗೆ ಒಂದು ಮದುವೆ ಸಟ್ಟಾಗೋ ಅಂಥದ್ದು ಅಂದರೆ ನಿಮಗೆ ಅತ್ತೆ ಮಗನೋ ಮಾವನ ಮಗನೋ ಈ ರೀತಿಯಲ್ಲಿ ಮದುವೆ ಸಟ್ಟಾಗುತ್ತೆ ಆದರೆ ಅವನು ಶುಭನಾಗಿದ್ದರೆ ಮಾತ್ರ ಅರ್ಥ ಮಾಡ್ಕೊಳ್ಳಿ ಯಾಕೆಂದ್ರೆ ಇದರಲ್ಲಿ ಎರಡು ರೀತಿ ನೋಡ್ಬೇಕು ಅಂತ ಯಾಕೆ ಹೇಳಿದೆ ಅಂದ್ರೆ ನಿಮಗೆ ಇದು ಉದಾಹರಣೆ ಕೊಡ್ತಾ ಇರೋಂಥದ್ದು ಏಳನೇ ಮನೆ ಅಧಿಪತಿ ಶುಭನಾಗಿದ್ದರೆ ಅದು ನಿಮಗೆ ಮದುವೆ ಸಟ್ಟಾಗುತ್ತೆ ನಿಮ್ಮ ಸಂಬಂಧದಲ್ಲೇ ಸಟ್ಟಾಗುತ್ತೆ ಓಕೆ ನಿಮಗೆ ಅತ್ತೆ ಮಗನೋ ಮಾವನ ಮಗನೋ ಈ ರೀತಿಯಲ್ಲಿ ನಿಮಗೆ ಮದುವೆ ಸಟ್ಟಾಗುತ್ತೆ ಆದರೆ ಆ ಅಧಿಪತಿ ಏನಾದ್ರೂ ನೀಚನಾಗಿದ್ರೆ ದುಸ್ಥಾನದಲ್ಲಿದ್ದರೆ ಅವನು ಪಾಪ ಪೀಡಿತನಾಗಿದ್ರೆ ದೂಷಿತನಾಗಿದ್ದರೆ ಅದು ಅಲ್ಲಿ ಮಾತಾಡ್ಬೋದು ನಮ್ಮ ಹುಡುಗನಿಗೆ ನಮ್ಮ ಅತ್ತೆ ಮಗನಿಗೆ ಅಂತ ಮುಂಚಿಂದಲೇ ಮಾತಿರುತ್ತೆ ಮಾತಾಡ್ಕೊಂಡಿರ್ತಾರೆ ಬಟ್ ಆದರೆ ಕೊನೆಗಳಲ್ಲಿ ಇದು ಕೈ ಕೊಡುತ್ತೆ ಅದು ಯಾವುದೋ ಕಾರಣದಿಂದ ಅದು ಆಗದೇ ಇರೋವಂಥ ಸಾಧ್ಯತೆ ಇರುತ್ತೆ ಸೊ ಹಂಗಾಗಿ ಅಧಿಪತಿ ಚೆನ್ನಾಗಿರಬೇಕು ಅದು ಇಲ್ಲಿ ನಾವು ಇಂಡಿಕೇಟ್ಸ್ ಕೊಡ್ತೀವಿ ಆದರೆ ಅದು ನಡಿಬೇಕು ಅಂತಂದರೆ ಆ ಅಧಿಪತಿಗಳು ಚೆನ್ನಾಗಿದ್ದರೆ ಮಾತ್ರ ಅದು ನಿಮಗೆ ಫಲಿಸುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಸೊ ಕೊನೆಯದಾಗಿ ಲಗ್ನಾಧಿಪತಿ ಸಪ್ತಮ ಸ್ಥಾನದಲ್ಲಿದ್ದರೆ ಇನ್ನೊಬ್ಬರಿಗೋಸ್ಕರ ಕೆಲಸ ಮಾಡೋವಂಥದ್ದು ಇನ್ನೊಬ್ಬರಿಗೆ ಹೆಲ್ಪ್ ಮಾಡೋ ಅಂಥದ್ದು ಇದು ನಿಮಗೆ ಪಾಸಿಟಿವ್ ಆಗಿರುತ್ತೆ ಆದರೆ ಆ ಗ್ರಹ ಅಲ್ಲಿದ್ದರೆ ನಿಮಗೆ ಲಗ್ನಕ್ಕೆ ದೃಷ್ಟಿ ಬೀಳುತ್ತೆ ಲಗ್ನಕ್ಕೆ ದೃಷ್ಟಿ ಬಿದ್ದಾಗ ಯಾವ ಗ್ರಹ ಅಲ್ಲಿರುತ್ತೋ ಲಗ್ನಕ್ಕೆ ದೃಷ್ಟಿ ಬಿದ್ದಾಗ ಆ ಕ್ಯಾರೆಟ್ರು ನಿಮ್ಮಲ್ಲಿ ಸ್ವಲ್ಪ ಆ ಗುಣ ಸ್ವಭಾವ ನಿಮ್ಮಲ್ಲಿ ಆ ಕ್ಯಾರೆಟ್ರು ನಿಮ್ಮಲ್ಲಿ ಇರುತ್ತೆ ಅಂತ ಅರ್ಥ ಹಂಗಾಗಿ ಅದನ್ನು ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ